ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕೇಳುಗಾಲಕ್ಕೆ ನಾಯಿ ಮೊಟ್ಟೆ ಇಡಿತು ಅನ್ನೋ ಮಾತನ್ನು ನೀವು ಕೇಳಿರಬೇಕು. ಈಗ ಅಂಥದ್ದೇ ಒಂದು ಪರಿಸ್ಥಿತಿ ಜಗತ್ತಿಗೆ ಬಂದೊದಗಿದೆ. ಸದಾಕಾಲ ಹಿಮದ ಮಳೆಯನ್ನೇ ಸುರಿಸ್ಕೊಳ್ತಾ ಇದ್ದ ಅಲ್ಲಿನ ಭೂಮಿಯ ಮೇಲೆ ಈಗ ವರುಣನ ಅಬ್ಬರ ಶುರುವಾಗಿದೆ. ಕೇವಲ 5 ದಿನಗಳಲ್ಲಿ 7 ಬಿಲಿಯನ್ ಟನ್ಗಳಷ್ಟು ನೀರು ಆ ಜಾಗದಲ್ಲಿ ಬಿದ್ದಿದೆ. ಅರೆ, ಹಂಗೆ ಮಳೆಯಾದರೆ ತಾನೇ ಅದು ಹಿಮ ಆಗೋದು? ಅದು ಅಲ್ಲದೆ ಹಿಮಾನೇ ತುಂಬಿರೋ ಜಾಗದಲ್ಲಿ ಹಿಮ ಬಿದ್ದರೇನು ಮಳೆ ಬಿದ್ದರೇನು ಎಲ್ಲ ಒಂದೇ ಅಲ್ವಾ ಅಂದ್ಕೋತೀರೇನು? ಈ ಮಳೆ ಮರುಭೂಮಿಯಲ್ಲಿ ಒಣಭೂಮಿಯಲ್ಲಿ ಬಿದ್ದಿದ್ರೆ ನಾವ್ಯಾರೂ ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇರಲಿಲ್ಲ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಆಗಿರೋದು ಉತ್ತರ ಧ್ರುವದಲ್ಲಿನ ಗ್ರೀನ್ಲ್ಯಾಂಡಲ್ಲಿ. ಇದು ಜಗತ್ತಿನ ಹವಾಮಾನ ತಜ್ಞರ ಹಾಗೂ ವಿಜ್ಞಾನಿಗಳ ಭಯಕ್ಕೆ ಕಾರಣ ಆಗಿದೆ. ಇಷ್ಟಕ್ಕೂ ಗ್ರೀನ್ಲ್ಯಾಂಡಲ್ಲಿ ಹೆಚ್ಚು ಮಳೆಯಾದರೆ ಭಯ ಯಾಕೆ? ಅಲ್ಲಿ ಎಲ್ಲೋ ಮಳೆಯಾದರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಗೆಳೆಯರೇ, ಗ್ರೀನ್ಲ್ಯಾಂಡ್, ಇದು ಹೆಸರಿಗಷ್ಟೇ ಗ್ರೀನ್ಲ್ಯಾಂಡ್. ಇದನ್ನು ನೋಡಿದವರು ಇದ್ಯಾವುದೋ ವೈಟ್ಲ್ಯಾಂಡ್ ಅಂತಲೇ ಕರೀತಾರೆ. ಯಾಕೆಂದರೆ ಈ ಗ್ರೀನ್ಲ್ಯಾಂಡ್ನ 98% ಭೂಪ್ರದೇಶ ಹಿಮದಿಂದ ಆವೃತವಾಗಿ ಕಾಣುತ್ತೆ. ಇದು ಜಗತ್ತಲ್ಲೇ ಅತಿ ಹೆಚ್ಚು ಹಿಮರಾಶಿಯಿಂದ ಕೂಡಿರುವ ದ್ವೀಪ. ಅಂಟಾರ್ಟಿಕಾನ ಹೊರತುಪಡಿಸಿದರೆ ಅತಿ ಹೆಚ್ಚು ಹಿಮ ಸಂಗ್ರಹಣೆ ಆಗೋದು ಇದೇ ಗ್ರೀನ್ಲ್ಯಾಂಡಲ್ಲಿ. ಈ ಗ್ರೀನ್ಲ್ಯಾಂಡ್ ಜಗತ್ತಿನ ಹವಾಮಾನ ವೈಪರೀತ್ಯಗಳಿಗೆ ಹಾಗೂ ಹೆಚ್ಚುತ್ತಾ ಇರೋ ಜಾಗತಿಕ ತಾಪಮಾನಕ್ಕೆ ಆಗಾಗ ಸಾಕ್ಷಿಯನ್ನು ಕೊಡ್ತಾ ಇರುತ್ತೆ. ಈಗ ಅಲ್ಲಿ ಬಿದ್ದಿರೋ ಮಳೆ ಕೂಡ ಜಾಗತಿಕ ತಾಪಮಾನದ ಮುನ್ಸೂಚನೆಯನ್ನು ನಮಗೆ ಕೊಡ್ತಾ ಇದೆ. ಮೊದಲಿಗೆ ಇಲ್ಲಿ ಬಿದ್ದಿರೋ ಮಳೆ ಬಗ್ಗೆ ನೋಡೋದಾದರೆ, ಕಳೆದ August 14-18 ಗ್ರೀನ್ಲ್ಯಾಂಡಲ್ಲಿ ಧಾರಾಕಾರವಾಗಿ ಮಳೆ ಬಿತ್ತು. ಸಾಮಾನ್ಯವಾಗಿ ಗ್ರೀನ್ಲ್ಯಾಂಡ್ ಅನ್ನೋ ದೇಶ 1950 ಈಚೆಗೆ ಇಂಥ ಮಳೆಯನ್ನು ಯಾವತ್ತೂ ಕಂಡಿರಲಿಲ್ಲ. ಹೀಗಾಗಿ ಈ ಬಾರಿ ಬಿದ್ದಿರೋ ಮಳೆ ದಾಖಲೆಯನ್ನು ನಿರ್ಮಿಸಿದೆ. ಹಿಂದೆಂದೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗಿರೋದನ್ನು ನಾವು ಗ್ರೀನ್ಲ್ಯಾಂಡಲ್ಲಿ ಕಾಣೋದಕ್ಕೆ ಕೂಡ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಈ ಮಳೆ ವಿಜ್ಞಾನಿಗಳ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಈ ಮಳೆ ಇದೆಯಲ್ಲ, ಇದು ಹಿಮಪದರಗಳಿಗೆ ಶತ್ರು ಇದ್ದ ಹಾಗೆ. ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ದರೆ ಅದರಲ್ಲಿರೋ ಮಂಜುಗಡ್ಡೆಯನ್ನು ನೀರಿಗೆ ಹಾಕಿ, ಅದೇ ಥರ ಮತ್ತೊಂದು ಮಂಜುಗಡ್ಡೆಯನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ. ನೀರಲ್ಲಿ ಹಾಕಿರೋ ಮಂಜುಗಡ್ಡೆ ಕೈಯಲ್ಲಿ ಹಿಡ್ಕೊಂಡಿರೋ ಮಂಜುಗಡ್ಡೆಗಿಂತ ವೇಗವಾಗಿ ಕರಗೋದಕ್ಕೆ ಶುರುವಾಗುತ್ತೆ. ಅದು ನೀರಿಗಿರುವ ಶಕ್ತಿ. ಇಲ್ಲಿ ಕೂಡ ಹಾಗೆ ಆಗುತ್ತೆ. ಗ್ರೀನ್ಲ್ಯಾಂಡ್ನ ಹಿಮದ ಮೇಲೆ ಬಿದ್ದಿರೋ ಮಳೆ ನೀರು ಅಲ್ಲಿನ ಐಸ್ ಶೀಟ್ಗಳ ಕರಗುವಿಕೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದರಿಂದ ಸಮುದ್ರ ಮಟ್ಟದಲ್ಲಿ ಭಾರೀ ಏರಿಕೆ ಕಂಡು ಬರ್ತಾ ಇದ್ದು, ಅಮೆರಿಕಾದ ಫ್ಲೋರಿಡಾದ ಸಮುದ್ರದಲ್ಲಿ ಕೆಲವೇ ದಿನಗಳಲ್ಲಿ 2 ಇಂಚ್ ಅಂದರೆ 5 ಸೆಂಟಿಮೀಟರ್ನಷ್ಟು ಸಮುದ್ರದ ಮಟ್ಟ ಹೆಚ್ಚಾಗಿರೋದು ಈ ಮಳೆ ಮಾಡಿರೋ ಅವಾಂತರಕ್ಕೆ ಸಾಕ್ಷಿಯಾಗಿದೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಈ ಗ್ರೀನ್ಲ್ಯಾಂಡ್ ಜಾಗತಿಕ ಸಮುದ್ರ ಮಟ್ಟ ಏರಿಕೆಯ 25% ಪಾಲನ್ನು ಕೊಡ್ತಿದೆ ಅನ್ನೋ ವಿಚಾರ ಗೊತ್ತಾಗೇನೂ ಉಳಿದಿಲ್ಲ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡ್ತಾ ಇರುವ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ಲೇಷಿಯಾಲಜಿಸ್ಟ್ ಇಂದ್ರಾಣಿ ದಾಸ್ ಅವರು ಹೇಳೋ ಹಾಗೆ, ಈ ರೀತಿಯ ಮಳೆ ಐಸ್ ಶೀಟ್ಗಳಿಗೆ ಯಾವುದೇ ಕಾರಣಕ್ಕೂ ಆರೋಗ್ಯಕಾರಕವಲ್ಲ. ಹಿಮದ ಪದರದ ಮೇಲಿರೋ ನೀರು ಆ ಹಿಮವನ್ನು ಇನ್ನಷ್ಟು ವೇಗವಾಗಿ ಕರಗೋ ಹಾಗೆ ಮಾಡುತ್ತೆ. ಇದರಿಂದ ಇಡೀ ಜಗತ್ತು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂತ ಇಂದ್ರಾಣಿ ದಾಸ್ ಅಭಿಪ್ರಾಯಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಗ್ರೀನ್ಲ್ಯಾಂಡಲ್ಲಿ ಬಿತ್ತಲ್ಲ ಮಳೆ, ಅವತ್ತು ಇಲ್ಲಿನ ಟೆಂಪರೇಚರ್ ಫ್ರೀಸಿಂಗ್ ಟೆಂಪರೇಚರ್ಗಿಂತ ಹೆಚ್ಚಾಗಿತ್ತಂತೆ. ಆ ಕಾರಣದಿಂದಲೇ ಇಲ್ಲಿ ಹೆಚ್ಚು ಮಳೆಯಾಗಿರೋದು ಹಾಗೂ ಅದು ಜಗತ್ತಿಗೆ ಕಂಟಕವನ್ನು ತಂದೊಡ್ಡುತ್ತಾ ಇರೋದು ಅನ್ನೋದು ಸಂಶೋಧಕರ ವಾದ. ನಿಮಗೆ ಇಲ್ಲೊಂದು ವಿಚಾರ ಗೊತ್ತಿರಲೇಬೇಕು. ಅಲ್ಲೆಲ್ಲೋ ಇರೋ ಹಿಮಪದರ ಕರಗಿದರೆ ಜಗತ್ತಿಗೆ ಏನಾಗುತ್ತೆ ಅನ್ನೋದು ಅರ್ಥ ಆಗಬೇಕು ಅಂದರೆ, ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿರೋ ಹಿಮದ ಬಗ್ಗೆ, ಅದು ಕರಗುವುದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಆಗಷ್ಟೇ ಈ ಹಿಮ ಕರಗುವಿಕೆಯ ಪ್ರಾಮುಖ್ಯತೆ ನಮಗೆ ಅರ್ಥ ಆಗುತ್ತೆ. ಗೆಳೆಯರೆ, ಸುಮಾರು 14 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟು ದೊಡ್ಡದಾಗಿರೋ ಅಂಟಾರ್ಟಿಕಾ ತನ್ನ ಒಡಲಲ್ಲಿ ಸುಮಾರು 30 ಮಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ಗಳಷ್ಟು ಐಸನ್ನು ಹೊಂದಿದೆ. ಉತ್ತರ ಧ್ರುವದಲ್ಲಿರೋ ಗ್ರೀನ್ಲ್ಯಾಂಡ್ 1.7 ಮಿಲಿಯನ್ ಕ್ಯೂಬಿಕ್ ಕಿಲೋಮೀಟರ್ಗಳಷ್ಟು ಐಸನ್ನು ಹಿಡಿದಿಟ್ಕೊಂಡಿದೆ. ಈ ಎರಡೂ ಧ್ರುವಗಳಲ್ಲಿ ವಿಶ್ವದ ಶುದ್ಧ ನೀರಿನ ಮಂಜುಗಡ್ಡೆಯ 99% ಭಾಗ ಅಡಗಿದೆ ಅನ್ನೋದು ನಿಜಕ್ಕೂ ನಮಗೆ ವಿಸ್ಮಯವನ್ನು ಉಂಟು ಮಾಡುತ್ತೆ. ಹೀಗೆ ಇಷ್ಟೊಂದು ಪ್ರಮಾಣದಲ್ಲಿ ಮಂಜು ಈಗ ಕರಗುತ್ತಾ ಇರೋ ವೇಗದಲ್ಲೇ ಕರಗಿದರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡಬಹುದು. ಈ ಎರಡೂ ಧ್ರುವಗಳಲ್ಲಿರೋ ಹಿಮ ಒಂದೇ ಸಮಯದಲ್ಲಿ ಕರಗಿಬಿಟ್ರೆ ಸಾಗರದ ಮಟ್ಟ ಸುಮಾರು 220-230 ಅಡಿಗಳಷ್ಟು ಹೆಚ್ಚಾಗಿ ಹೋಗುತ್ತೆ. ಹಾಗೇನಾದರೂ ಆದರೆ ಇವತ್ತಿನ ಕರಾವಳಿ ತೀರಗಳು, ಬಂದರು ಪ್ರದೇಶಗಳು ಸಮುದ್ರದ ಪಾಲಾಗಿಬಿಡುತ್ತವೆ. ಆದರೆ ಹೀಗಾಗೋದಕ್ಕೆ 10,000 ವರ್ಷಗಳಿಗಿಂತಲೂ ಹೆಚ್ಚಿನ ಸಮಯ ಬೇಕು ಅನ್ನೋದು ಇವತ್ತಿನ ವಾತಾವರಣವನ್ನು ಗಮನದಲ್ಲಿಟ್ಕೊಂಡು ವಿಜ್ಞಾನಿಗಳು ಹೇಳ್ತಾ ಇರೋ ಮಾತು. ಆದರೆ ಸದ್ಯಕ್ಕೆ ಈಗಿನ ವಾತಾವರಣದ ಉಷ್ಣತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಉಂಟಾದರೆ ಈ ಕರಗುವ ವೇಗ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ.
ಅದಕ್ಕೆ ಮುನ್ಸೂಚನೆಯನ್ನು ಕೊಡ್ತಾ ಇರೋದು ಮೊನ್ನೆ ಗ್ರೀನ್ಲ್ಯಾಂಡಲ್ಲಿ ಬಿದ್ದ ಮಳೆ. ಅಲ್ಲ, ಇಷ್ಟೊಂದು ಪ್ರಮಾಣದ ಐಸ್ ಇಲ್ಲಿ ಹೇಗೆ ಸಂಗ್ರಹ ಆಯಿತು, ಅದು ನಮ್ಮೂರಲ್ಲಿ ಯಾಕಿಲ್ಲ? ಈ ಪ್ರಶ್ನೆಗೆ ಇಲ್ಲಿನ ಇತಿಹಾಸ ಉತ್ತರ ಕೊಡುತ್ತೆ. ಸಾಮಾನ್ಯವಾಗಿ ಈ ಧ್ರುವಗಳಲ್ಲಿ ಮಳೆ ಆಗೋದಿಲ್ಲ, ಹಾಗೇನಾದರೂ ಆದರೆ ಅದು ಶಾಸ್ತ್ರಕ್ಕೆ ಬಂದು ಹೋದಂತೆ ಮಾಡುತ್ತೆ ಅಷ್ಟೆ. ಉಳಿದಂತೆ ಚಳಿಗಾಲದಲ್ಲಿ ಧ್ರುವ ಪ್ರದೇಶದಲ್ಲಿ ಬೀಳುವ ಹಿಮ ಕರಗದೆ ಲಕ್ಷಾಂತರ ವರ್ಷಗಳಿಂದ ಹಾಗೆ ಉಳ್ಕೊಂಡು ಬಿಟ್ಟಿದೆ. ಯಾಕೆಂದರೆ ಈ ಎರಡೂ ಧ್ರುವಗಳಲ್ಲೂ ಕೂಡ ಸೂರ್ಯ 6 ತಿಂಗಳ ಕಾಲ ಕಣ್ಮರೆ ಆಗ್ತಾನೆ. ಅಲ್ಲಿ 6 ತಿಂಗಳ ಕಾಲ ಸುದೀರ್ಘವಾದ ಹಗಲು ಮತ್ತು 6 ತಿಂಗಳ ಕಾಲ ಸುದೀರ್ಘವಾದ ರಾತ್ರಿ ಏರ್ಪಡೋದ್ರಿಂದ ಆ ಪ್ರದೇಶಗಳಿವತ್ತು ಹಿಮಾವೃತವಾಗಿ ಕೂತಿವೆ. ಅಲ್ಲದೆ ಐಸ್ ಏಜ್ನ ಕಾಲದಲ್ಲಿ ಈ ರೀತಿಯ ಐಸ್ ಶೀಟ್ಗಳು ಕೆನಡಾ ಹಾಗೂ ಉತ್ತರ ಅಮೆರಿಕಾದವರೆಗೆ ಹರಡಿಕೊಂಡಿದ್ವು ಅನ್ನತ್ತೆ ವಿಜ್ಞಾನ ಜಗತ್ತು. ಐಸ್ ಏಜ್ನಿಂದ ಇಲ್ಲಿಯವರೆಗೆ ಅದೆಷ್ಟೋ ಐಸ್ ಶೀಟ್ ಕರಗಿದ್ದು ಸದ್ಯಕ್ಕೆ ಅಂಟಾರ್ಟಿಕಾ ಮತ್ತು ಗ್ರೀನ್ಲ್ಯಾಂಡಲ್ಲಿ ಅತಿ ಹೆಚ್ಚು ಹಿಮದ ಸಂಗ್ರಹ ಆಗಿದೆ. ಈ ಹಿಮ ಜಗತ್ತಿನ ಹವಾಮಾನದ ಮೇಲೆ ಕೂಡ ಪರಿಣಾಮ ಬೀರಬಲ್ಲದು ಅನ್ನೋದನ್ನು ನಾಸಾದ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಹಿಮದ ಕರಗುವಿಕೆ ಭೂಮಿಯ ತಿರುಗುವಿಕೆಯ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಭೂಮಿ ತನ್ನ ಕಕ್ಷೆಯ ಮೇಲೆ ತಿರುಗೋದ್ರಲ್ಲಿ ಕೆಲವೇ ಕೆಲವು ಸೆಕೆಂಡ್ಗಳ ವ್ಯತ್ಯಾಸ ಆದರೂ ಕೂಡ ಭೂಮಿಯ ಮೇಲೆ ಸಾಕಷ್ಟು ಹವಾಮಾನ ವ್ಯತ್ಯಾಸಗಳನ್ನು ಕಾಣಬೇಕಾಗತ್ತೆ ಅಂತ ನಾಸಾ ಹೇಳ್ತಾ ಇದೆ. ಹೀಗಾಗಿನೇ ಈ ಎರಡೂ ಪ್ರದೇಶಗಳಲ್ಲಿನ ಹಿಮದ ಕರಗುವಿಕೆಯ ಬಗ್ಗೆ ಜಗತ್ತಿನ ವಿಜ್ಞಾನಿಗಳು ಹಾಗೂ ಹವಾಮಾನ ತಜ್ಞರು ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇರೋದು. ಹಾಗೂ ಪ್ರತಿ ವರ್ಷ ಒಂದಷ್ಟು ದಿನಗಳ ಕಾಲ ಇಲ್ಲಿನ ಹವಾಮಾನ, ಹಿಮ ಕರಗುವಿಕೆಯ ಬಗ್ಗೆ, ಹಿಮದ ಶೇಖರಣೆ ಬಗ್ಗೆ ಇಲ್ಲಿ ಅಧ್ಯಯನಗಳನ್ನು ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ 2100ರವರೆಗೆ ಎಷ್ಟೇ ವೇಗವಾಗಿ ಹಿಮ ಕರಗಿದರೂ ಕೂಡ ಅದು 3 ಅಡಿಗಳಿಗಿಂತಲೂ ಹೆಚ್ಚು ಸಮುದ್ರ ಮಟ್ಟವನ್ನು ಸೇರೋದಕ್ಕೆ ಆಗೋದಿಲ್ಲ. ಆದರೆ ಪ್ರಕೃತಿಯಲ್ಲಿ ವಿಚಿತ್ರ ಬದಲಾವಣೆಗಳು ಕಂಡುಬಂದು ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಾದರೆ ಈ ಪ್ರಮಾಣ ಡಬಲ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಪ್ರಪಂಚದ ನಾನಾ ದೇಶಗಳಿಗೆ ಸಂಕಷ್ಟ ಎದುರಾಗಬಹುದು. ಈ ಹಿಮ ಕರಗುವಿಕೆಯ ವೇಗ ಹೆಚ್ಚಾದರೆ ಅಮೆರಿಕಾದ ಮಯಾಮಿ, ಮಲಿಬು ಮುಂತಾದ ಬೀಚುಗಳು ಸಂಪೂರ್ಣವಾಗಿ ಜಲಾವೃತವಾಗುವ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಕ್ಯಾಲಿಫೋರ್ನಿಯಾ, ನ್ಯೂಜೆರ್ಸಿ, ಹವಾಯಿ ದ್ವೀಪಗಳು, ಫ್ಲೋರಿಡಾ, ನ್ಯೂಯಾರ್ಕ್ನ ಕೆಲವು ಭಾಗಗಳು, ಟೆಕ್ಸಾಸ್ನ ಕರಾವಳಿ ಪ್ರದೇಶಗಳು ಕೂಡ ಸಮಸ್ಯೆಗೀಡಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಚೀನಾ ಮತ್ತು ಜಪಾನ್ ಇದರಿಂದ ಸಾಕಷ್ಟು ಹಾನಿಗೆ ಒಳಗಾಗುವ ಸಾಧ್ಯತೆ ಇಲ್ಲಿ ಕಂಡುಬರುತ್ತೆ. ಚೀನಾದ ಶಾಂಘೈನ 17.5 ಮಿಲಿಯನ್ನಷ್ಟು ಜನರಿಗೆ ಇದರಿಂದ ತೊಂದರೆ ಆದರೆ ಹಾಂಗ್ಕಾಂಗ್ನ 8.4 ಮಿಲಿಯನ್ ಜನ ಹಾಗೂ ಜಪಾನ್ನ ಔಸಾಕಾದಲ್ಲಿ 5.4 ಮಿಲಿಯನ್ ಜನ ಇದರಿಂದ ತೊಂದರೆಗೆ ಸಿಲುಕುತ್ತಾರೆ. ಇನ್ನು ಆಫ್ರಿಕಾ ಖಂಡವನ್ನು ನೋಡೋದಾದರೆ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಪಟ್ಟಣದಲ್ಲಿ ಸುಮಾರು 3 ಮಿಲಿಯನ್ ಜನ ತೊಂದರೆಗೆ ಒಳಗಾಗ್ತಾರೆ. ಈ ಪಟ್ಟಣ ಕೂಡ ಸಮುದ್ರದ ಪಾಲಾಗುವ ಭೀತಿಯಲ್ಲಿದೆ. ದಕ್ಷಿಣ ಅಮೆರಿಕಾದ ಬ್ರೆಜಿಲ್ನಲ್ಲಿ ಕೂಡ 1.8 ಮಿಲಿಯನ್ ಜನ ಸಮಸ್ಯೆಗೆ ಒಳಗಾಗ್ತಾರೆ. ಇನ್ನು ಭಾರತದ ಕರಾವಳಿ ತೀರದಲ್ಲಿ ಸಮುದ್ರ ಮಟ್ಟ 1.06 ಮಿಲಿಮೀಟರ್ನಿಂದ 1.75 ಮಿಲಿಮೀಟರ್ವರೆಗೆ ಪ್ರತಿ ವರ್ಷ ಏರಿಕೆಯನ್ನು ಕಾಣ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಮುಂಬೈನಂಥ ನಗರಗಳಲ್ಲಿ ಜಲಪ್ರವಾಹಗಳು ಹೆಚ್ಚಾಗುತ್ತವೆ. ಯಾಕೆಂದರೆ ಮಳೆ ನೀರು ಸಮುದ್ರವನ್ನು ಸೇರೋದಕ್ಕೆ ಹೆಚ್ಚು ಸಮಯ ತಗೊಳ್ಳೋದ್ರಿಂದ ಪ್ರವಾಹಗಳು ಊರುಗಳನ್ನು ಕಾಡೋದು ಸುಳ್ಳಲ್ಲ ಅನ್ನತ್ವೆ ಸಂಶೋಧನೆಗಳು. ಅದನ್ನು ಈಗಾಗಲೇ ನಾವು ಮುಂಬೈ ಮತ್ತು ಚೆನ್ನೈಗಳಲ್ಲಿ ನೋಡ್ತಾ ಇದ್ದೀವಿ ಕೂಡ. ಗೆಳೆಯರೇ, ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ನೋಡ್ತಾ ಇರೋ ನಮಗೆ ಈಗ ಗ್ರೀನ್ಲ್ಯಾಂಡಲ್ಲಿ ಸುರಿದ ಭಾರೀ ಮಳೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾಕೆಂದರೆ ಈ ಹಿಮ ಸೂರ್ಯನ ಬಿಸಿಲಿನ ಶಾಖವನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹೀಗಾಗಿ ಅಲ್ಲಿ ಹಿಮದ ಕರಗುವಿಕೆ ಸಾಮಾನ್ಯವಾಗಿ ಹೆಚ್ಚಾಗೋದಿಲ್ಲ. ಹಾಗೂ ಅಲ್ಲಿನ ಉಷ್ಣತೆ ಕೂಡ ಯಾವಾಗಲೂ ಕೂಡ ಹೆಚ್ಚಾಗದೆ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಆದರೆ ನೀರು ಅನ್ನೋದು ಹಾಗಲ್ಲ, ಅದು ಸೂರ್ಯನ ಶಾಖವನ್ನು ಆಕರ್ಷಿಸುತ್ತೆ. ಆ ಮೂಲಕ ಹಿಮ ಪದರಗಳ ಮೇಲಿನ ಶಾಖವನ್ನು ಹೆಚ್ಚು ಮಾಡುತ್ತೆ. ಹೀಗೆ ಭೂಮಿ ಮೇಲಿನ ಶಾಖ ಹೆಚ್ಚಾದರೆ ಅದು ನೀರ್ಗಲ್ಲುಗಳ ಕರಗುವಿಕೆಗೆ ಕೂಡ ಕಾರಣ ಆಗುತ್ತೆ. ಈ ಹಿಂದೆ IPCC ಕೊಟ್ಟ ವರದಿಯಲ್ಲಿ ಸಮುದ್ರ ಮಟ್ಟ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಏರಿಕೆ ಆಗ್ತಿರೋ ಬಗ್ಗೆ ಮಾಹಿತಿಯನ್ನು ಹೊರಹಾಕಲಾಗಿತ್ತು. ಈಗ ಗ್ರೀನ್ಲ್ಯಾಂಡಲ್ಲಿ ಆಗ್ತಿರೋ ಮಳೆಯನ್ನು ನೋಡಿದರೆ ಅವರು ಹೇಳ್ತಾ ಇರೋದು ಸುಳ್ಳೇನಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ಮಾನವ ಪ್ರಕೃತಿಯ ಜೊತೆ ಹೊಂದಿಕೊಂಡು ಹೋದರೆ ಅದು ನಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ಮಾಡಿಕೊಡುತ್ತೆ, ಅನುಕೂಲಗಳನ್ನು ಕಲ್ಪಿಸಿಕೊಡುತ್ತೆ. ಹಾಗಲ್ಲ ಅಂದರೆ ಮಾನವನಿಗೆ ಈ ಭೂಮಿ ಮೇಲೆ ಉಳಿಯೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿನೇ ಸಂಶೋಧಕರು ಹಾಗೂ ವಿಜ್ಞಾನಿಗಳು ವಿಶ್ವದಲ್ಲಿ ಪರಿಸರವನ್ನು ಸಂರಕ್ಷಿಸಬೇಕು, ಜಾಗತಿಕ ತಾಪಮಾನದ ಏರಿಕೆಗೆ ಬ್ರೇಕ್ ಹಾಕಬೇಕು ಅಂತೆಲ್ಲ ಹೇಳ್ತಾ ಇರೋದು. ಇದು ಸಾಧ್ಯ ಆಗಬೇಕು ಅಂದರೆ ನಮ್ಮ ಮನಸ್ಥಿತಿ ಬದಲಾಗಬೇಕು. ಗಿಡಗಳನ್ನು ನೆಟ್ಟು ಅವುಗಳನ್ನು ಮರವನ್ನಾಗಿಸುವ, ಈಗಾಗಲೇ ಇರುವ ಮರಗಳನ್ನು ಉಳಿಸುವ ಕೆಲಸ ನಮ್ಮಿಂದ ಆಗಬೇಕು. ಆಗಷ್ಟೇ ಮುಂದಿನ ಪೀಳಿಗೆಗೆ ಒಂದಷ್ಟು ಉಳಿಗಾಲ. ಇಲ್ಲದೇ ಇದ್ದರೆ ಎಲ್ಲವೂ ಸರ್ವನಾಶವೇ.
ಅದಕ್ಕೆ ಗ್ರೀನ್ಲ್ಯಾಂಡ್ನ ಈ ಮಳೆಯ ಘಟನೆ ಕೂಡ ಒಂದು ಚಿಕ್ಕ ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.